ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನೊಂದು ಡಬಲ್ ಸ್ಟೆಪ್ಪಲ್ಲಿ ಪಿಕಾಟ್ ಕ್ರೋಶ ಕುಚ್ಚು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಲೇಟೆಸ್ಟ್ ಆಗಿರುವಂಥ ಒಂದು ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಬನ್ನಿ ಮೊದಲುಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಸ್ಮಾಲ್ ಬೀಡ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಬಿಗ್ ಬೀಡ್ಗಳನ್ನ ಯೂಸ್ ಮಾಡ್ತಿಲ್ಲ ಬರೀ ಸ್ಮಾಲ್ ಬೀಡ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ತಾರಂಥ ಡಿಸೈನು ಮತ್ತು ಕ್ರೋಶಾ ನೀಡಲ್ ನಂಬರ್ ಲೆವೆನ್ನು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಎರಡು ಕಲರ್ ಆರೇಳೆ ದಾರ ಸುತ್ತಿಡ್ಕೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಕತ್ರಿ ಜರಿದಾರ ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು ಮತ್ತು ನಾವು ಏನು ಆರಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ ಆ ದಾರನ ತಗೊಂಡು ಮೊದಲು ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕ್ಕೊಂಡಿಲ್ಲ ಲೈಟ್ ಕಲರ್ ಲೈಟ್ ಸ್ಕೈ ಬ್ಲೂ ಕಲರ್ ಥ್ರೆಡ್ಡಿಂದ ನಾನು ಡಿಸೈನ್ನ ಶುರು ಮಾಡ್ತಾ ಇದು ಡಾರ್ಕ್ ಆ್ಯಂಡ್ ಬ್ಲೂ ಡಾರ್ಕ್ ಆ್ಯಂಡ್ ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಆಗಿದೆ ಫಸ್ಟ್ ಲೈಟ್ ಕಲರಿಂದ ಶುರು ಮಾಡ್ತಾಯಿದ್ದೀನಿ ಮತ್ತು ನೋಡಿ ನಾನಿಲ್ಲಿ ಲೆಫ್ಟ್ ಹ್ಯಾಂಡಿಂದ ದಾರಾನ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲು ಸೀರೆ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡ್ಕೊಳ್ಳೋಣ ಆ ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ಥ್ರೆಡ್ನ ಪೂರ್ತಿ ಮೇಲು ಕೆತ್ಕೋಬೇಕು ನಾನಿಲ್ಲಿ ಯಾವುದೇ ಗಂಟು ಹಾಕ್ಕೊಂಡಿಲ್ಲ ಅಲ್ಲ ಹಾಗಾಗಿ ಪೂರ್ತಿ ಮೇಲು ಕೆತ್ಕೊಂಡು ದಾರನ ಸೀರೆಗೆ ಗಂಟು ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಸೀರೆಗೆನೇ ಗಂಟು ಹಾಕ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಂಟು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರೋದಿಲ್ಲ ಯಾಕೆಂದರೆ ಈ ಗಂಟನ್ನು ನಾವು ಕೊನೆಯಲ್ಲಿ ಒಳಗಡೆ ಹಾಕಿ ಸೇರಿಸ್ಕೊಂಡು ಕಟ್ಕೊಂಬಿಟ್ರೆ ಆ ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆ ಗಂಟು ಬಿಚ್ಚೋಗೋದಿಲ್ಲ ಈ ರೀತಿ ಮಾಡೋದರಿಂದ ನಮ್ಗೆ ಯಾವ ಟೆನ್ಷನ್ನು ಇರೋದಿಲ್ಲ ಇವಾಗ ಅಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಸೇಮ್ ಪ್ಲೇಸಲ್ಲಿ ಲಾಕ್ ಮಾಡಿ ಅಥವಾ ಅದ್ರ ಪಕ್ಕದಲ್ಲಿ ಕೂಡ ಲಾಕ್ ಮಾಡ್ಕೋಬೋದು ಲಾಕ್ ಮಾಡಿದ್ದಾದಮೇಲೆ ಇವಾಗ ಐದು ಚೈನ್ಗಳನ್ನ ಹಾಕ್ಕೋಬೇಕು ಫೈವ್ ಚೈನ್ ಗ್ಯಾಪು ಫೈವ್ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ನೀಡನ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು ಸಾರಿ ಫೈವ್ ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ ಗ್ಯಾಪ್ ಬರಬೇಕು ಮತ್ತೆ ಫೈ ಚೈನ್ ಗ್ಯಾಪು ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಫೈವ್ ಚೈನ್ ಗ್ಯಾಪ್ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಟೂ ಟೈಮ್ಸ್ ನಮಗೆ ಫೈವ್ ಚೈನ್ ಗ್ಯಾಪ್ ಬರುತ್ತೆ ಟೂ ಟೈಮ್ಸ್ ಫೈವ್ ಚೈನ್ ಗ್ಯಾಪ್ ಆದ್ಮೇಲೆ ಇವಾಗ ನಾವು ಸ್ಮಾಲ್ ಬೀಡ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಟೋಟಲ್ ಆಗಿ ಐದು ಬೀಡ್ಗಳನ್ನ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಸ್ಮಾಲ್ ಬೀಡ್ಗಳನ್ನ ಒಂದೊಂದೇ ಒಂದು ಬೀಡ್ ಹಾಕಿ ಒಂದು ಲಾಕ್ ಮಾಡಿ ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡುವಾಗ ತುಂಬ ಟೈಟಾಗಿ ನೀವು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಹಾಗೇ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಐದು ಬೀಡ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೇಕು ಐದು ಬೀಡ್ಗಳು ಬರಬೇಕು ಐದು ಬೀಡ್ ಆದಮೇಲೆ ಇವಾಗ ನಾವು ಈಗೇನು ಲಾಕ್ ಮಾಡಿದ್ದೀವಲ್ಲ ಅದನ್ನು ನೋಡಿ ಅದ್ರ ಪಕ್ಕಕ್ಕೆ ಲಾಕ್ ಮಾಡಬೇಕು ಈ ರೀತಿ ಒಂದು ಪಾಯಿಂಟ್ ಗ್ಯಾಪ್ ಕೊಡಿ ಒಂದು ಚೈನ್ ಹಾಕೋಕ್ಕೆ ಗ್ಯಾಪ್ ಬೇಕಲ್ಲ ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಅದ್ರ ಪಕ್ಕಕ್ಕೆ ಲಾಕ್ ಮಾಡಿಕೊಳ್ಳಿ ಈ ರೀತಿಯಾಗಿ ಲಾಕ್ ಮಾಡಬೇಕು ನೋಡಿ ಈ ರೀತಿ ಬರಬೇಕು ಯು ಶೇಪಲ್ಲಿ ಅಥವಾ ನಾವು ಒಂದು ಅಂದಾಜಲ್ಲಿ ಯು ಶೇಪ್ ಮಾಡ್ಕೊತೀವಿ ಇಲ್ಲ ಸ್ಟ್ರೈಟಾಗಿ ಲಾಕ್ ಮಾಡ್ತೀವಿ ಆ ಥರ ಏನಿಲ್ಲ ಲಾಕ್ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ತಾರದು ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಫೈವ್ ಚೈನ್ ಗ್ಯಾಪ್ ಹಾಕೊಳ್ಬೇಕು ಫೈ ಚೈನ್ ಗ್ಯಾಪ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ನೋಡಿ ನಿಮಗೆ ಸೀರೆಯಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತ ಅಂದರೆ ನೋಡಿ ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆನೇ ಲಾಕ್ ಮಾಡ್ಕೊಳ್ಳಿ ನಿಮಗೆ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ ಮತ್ತು ಫೈ ಚೈನ್ ಗ್ಯಾಪು ಇವಾಗ ಬೀಡ್ ಆದಮೇಲೆ ನಮಗೆ ತ್ರೀ ಟೈಮ್ಸು ಫೈವ್ ಚೈನ್ ಗ್ಯಾಪ್ ಬರಬೇಕು ತ್ರೀ ಟೈಮ್ಸು ಫೈವ್ ಚೈನ್ ಗ್ಯಾಪ್ ತ್ರೀ ಟೈಮ್ಸ್ ಬರಬೇಕು ಟೂ ಟೈಮ್ಸ್ ಆಗಿದೆ ಈಗ ಲಾಸ್ಟ್ ಫೈವ್ ಚೈನ್ ಗ್ಯಾಪ್ ಇನ್ನೊಮ್ಮೆ ಹಾಕ್ಕೊಳ್ಳೋಣ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ನಾವು ಬೇಸ್ ಲೈನ್ನ ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ಡಿಪೆಂಡ್ ಆಗಿರುತ್ತೆ ರಿಂಕಲ್ಸ್ ರೀತಿ ಮಾಡ್ಕೋಬೇಕಂದ್ರೆ ಬೇಸ್ ಲೈನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಆವಾಗ ನಿಮಗೆ ರಿಂಕಲ್ಸ್ ಬರ್ದಿರೋದು ಅವಾಯ್ಡ್ ಆಗುತ್ತೆ ಇವಾಗ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಇಲ್ಲು ಫೈವ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ನೋಡಿ ನಾನು ಈಗಾಗಲೇ ಹೇಳಿರೋ ಹಾಗೆ ಬೀಡ್ಸ್ನ ಲಾಕ್ ಮಾಡುವಾಗ ಸುಮ್ಮನೆ ಹಾಗೇನೆ ಲಾಕ್ ಮಾಡಿ ತುಂಬ ಟೈಟಾಗಿ ಲಾಕ್ ಮಾಡಬೇಡಿ ಏಕೆಂದರೆ ನಾವು ನೆಕ್ಸ್ಟ್ ಆರ್ಚ್ ಮಾಡುವಾಗ ಆ ಬೀಡ್ ಥ್ರೆಡ್ ಏನು ಲಾಕ್ ಮಾಡಿರ್ತೀವಿ ಆ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ಲ ಅದಕ್ಕೇ ಕಂಬಗಳನ್ನ ಮಾಡ್ಕೋಬೇಕು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬೀಡನ್ನ ತುಂಬ ಟೈಟಾಗಿ ಲಾಕ್ ಮಾಡಿದ್ರೆ ನಿಮಗೆ ಕಂಬಗಳು ಹಾಕೋದಕ್ಕೆ ಹಿಂಸೆ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಸ್ವಲ್ಪ ಲೂಸಾಗಿ ನೀವು ಲಾಕ್ ಮಾಡಿಕೊಂಡ್ರಿ ಅಂದರೆ ಈಸಿಯಾಗಿ ಕಂಬಗಳನ್ನ ಹಾಕೋಬೋದು ಇವಾಗ ನಾವು ಹಿಂದೆ ಹೇಗೆ ಲಾಕ್ ಮಾಡಿದ್ವಿ ಅಲ್ಲ ಅದೇ ರೀತಿ ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಬಿಟ್ಟು ಅದ್ರ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತು ಫೈವ್ ಚೈನ್ ಗ್ಯಾಪ್ ಹಾಕ್ಕೊಳ್ಳಿ ಫೈವ್ ಚೈನ್ ಗ್ಯಾಪು ತ್ರೀ ಟೈಮ್ಸ್ ಆಮೇಲೆ ಮತ್ತೆ ಬೀಡ್ ಸೊ ಇದೇ ರೀತಿ ನಮಗೆ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಫೈ ಚೈನ್ ಗ್ಯಾಪ್ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು ನಿಮಗೆ ಫೈ ಚೈನ್ ಗ್ಯಾಪು ಟೂ ಟೈಮ್ಸ್ ಬರಬೇಕು ಸ್ಟಾರ್ಟ್ ಮಾಡ್ತಿರಲ್ಲ ಅಲ್ಲಿ ಮತ್ತು ಎಂಡ್ ಮಾಡ್ತಿರಲ್ಲ ಅಲ್ಲಿ ಸೊ ನೋಡಿ ಈ ರೀತಿ ಇದು ಎಂಡಿಂಗ್ ಅಂದ್ಕೊಂಡ್ರೆ ನೋಡಿ ಟೂ ಟೈಮ್ಸ್ ಎಂಡಿಂಗ್ ಬರುತ್ತೆ ಇದೇ ರೀತಿ ನಾವು ಫಸ್ಟ್ ಸ್ಟೆಪ್ ಪೂರ್ತಿಯಾಗಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಿಮಗೆ ಫಸ್ಟ್ ಸ್ಟೆಪ್ಪು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ಡಿಸೈನ್ನ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಸ್ಟೆಪ್ಪು ಕೂಡ ನಾನು ಸೇಮ್ ಸ್ಕೈ ಬ್ಲೂ ಕಲರ್ ಲೈಟ್ ಕಲರ್ ಥ್ರೆಡ್ಡಿಂದನೇ ಡಿಸೈನ್ನ ಶುರು ಮಾಡ್ತಾ ಇದ್ದೀನಿ ಸೇಮ್ ಕಲರ್ ಥ್ರೆಡಿಂದನೇ ಡಿಸೈನ್ನ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡ್ಕೊಳ್ತೀರಾ ಅದೇ ರೀತಿನಲ್ಲಿ ಥ್ರೆಡ್ನ ಫಸ್ಟು ಪೂರ್ತಿನ ಮೇಲಕ್ಕೆ ಎತ್ಕೊಂಬಿಡಿ ನೀಡಲ್ ಸಹಾಯದಿಂದ ಪೂರ್ತಿ ಮೇಲಕ್ಕೆ ಎತ್ಕೊಂಡು ಗಂಟು ಹಾಕ್ಕೊಂಬಿಡೋಣ ಇದು ಸೆಕೆಂಡ್ ಸ್ಟೆಪ್ ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ ಸೀರೆಗೆನೆ ಗಂಟು ಹಾಕ್ಕೊಳ್ಬೋದು ಡೈರೆಕ್ಟಾಗಿ ಸೀರೆಗೆನೆ ಈ ರೀತಿ ಗಂಟು ಹಾಕ್ಕೊಳ್ಳಿ ಎರಡು ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳಿ ಕಟ್ಕೊಂಡಿದ್ದಾದಮೇಲೆ ಇವಾಗ ನೀವು ಫಸ್ಟ್ ಒಂದು ಸ್ಟೆಪ್ ನಾವು ಮಾಡಿರ್ತೀವಲ್ಲ ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಿ ಫೈ ಚೈನ್ ಗ್ಯಾಪಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಬಿಟ್ಟು ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಹಾಕ್ಕೊಳ್ಳಿ ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟು ಟೂ ಚೈನ್ ಹಾಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿದ ಮೇಲೆ ಟೂ ಚೈನ್ ಹಾಕಿ ಟೂ ಚೈನ್ಸ್ ಫೈ ಚೈನ್ ಗ್ಯಾಪ್ ಒಳಗಡೆಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೈ ಚೈನ್ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗಡೆಗೆ ಮಧ್ಯಕ್ಕೆ ಲಾಕ್ ಮಾಡಬೇಕು ಇವಾಗ ನಾನು ಏನು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ಕಂಬಗಳು ಮಾಡ್ಕೋಬೇಕಂತ ಈಗಾಗಲೇ ಹೇಳಿದ್ನಲ್ಲ ನೋಡಿ ಈ ರೀತಿ ಸ್ವಲ್ಪ ನೀವು ಲೂಸಾಗಿ ಮಾಡ್ಕೊಂಡಿದ್ರೆ ಹಾಕ್ಕೊಂಡಿದ್ರೆ ಲಾಕ್ ಮಾಡ್ಕೊಂಡಿದ್ರಿ ಅಂದ್ಕೊಳ್ಳಿ ಅದು ಲೂಸ್ ಆಗಿದ್ದರೆ ಈಗ ಈ ಈ ರೀತಿಯಲ್ಲಿ ಈಸಿಯಾಗಿ ನಾವು ಕಂಬನ ಮಾಡ್ಕೋಬೋದು ಒಂದು ಬೀಡ್ಗೆ ನಾವು ಮೂರು ಕಂಬನ ಮಾಡಬೇಕು ಮೂರು ಕಂಬ ಆದಮೇಲೆ ನೆಕ್ಸ್ಟ್ ಬೀಡ್ಗೆ ಹೋಗ್ಬೇಕು ನೆಕ್ಸ್ಟ್ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ಲ ಆ ಬೀಡ್ಗೆ ಶಿಫ್ಟ್ ಆಗಬೇಕು ಒಂದು ಬೀಡ್ಗೆ ಮೂರು ಡಬಲ್ ಕ್ರೋಶೆಟ್ನ ಮಾಡಬೇಕು ಆ್ಯಂಡ್ ಇಲ್ಲಿ ನಾನು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು ನೀವು ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು ಬಟ್ ನಾನಿಲ್ಲಿ ಡಬಲ್ ಕ್ರೋಶೆಟ್ಟೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಬೀಡು ನೆಕ್ಸ್ಟ್ ಬೀಡಿಗೆ ಮೂರು ಕಂಬ ಇಲ್ಲಿ ಮೂರು ಕಂಬ ಫಿನಿಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಬೀಡಿಗೆ ಹೋಗಬೇಕು ಈ ರೀತಿ ಐದು ಬೀಡ್ಗೆ ನಮಗೆ ಹದಿನೈದು ಕಂಬಗಳು ಬರುತ್ತೆ ನೋಡಿ ಹದಿನೈದು ಕಂಬ ಫಿನಿಶ್ ಮಾಡ್ಕೊಂಡಿದ್ದೀನಿ ಹದಿನೈದು ಕಂಬ ಬರುತ್ತೆ ಇವಾಗ ಫೈ ಚೈನ್ ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಗ್ಯಾಪ್ ಒಳಗಡೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡಿ ಮಾಡಿದ್ಮೇಲೆ ಟೂ ಚೈನ್ಸ್ ಹಾಕಿ ಫೈ ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಬಿಡಿ ಲಾಕ್ ಮಾಡಿ ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನು ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಸೊ ಈ ರೀತಿ ನಮಗೆ ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆರ್ಚ್ ನೋಡಿ ಈ ರೀತಿ ಬರುತ್ತೆ ಒಂದೊಂದು ಬೀಡ್ಗೆ ಮೂರು ಮೂರು ಕಂಬಗಳು ಅಂದರೆ ಹದಿನೈದು ಕಂಬಗಳು ಬರುತ್ತೆ ಒಂದು ಆರ್ಚ್ಗೆ ನಿಮಗೆ ಹದಿನೈದು ಕಂಬಗಳು ಬರುತ್ತೆ ಇಲ್ಲೇನು ನಿಮಗೆ ಹದಿನೈದು ಕಂಬನೇ ಕೌಂಟ್ ಮಾಡ್ಬೇಕಂತಿಲ್ಲಲ್ಲ ಒಂದೊಂದು ಬೀಡಿಗೆ ಮೂರು ಮೂರು ಕಂಬ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಐದು ಬೀಡ್ಗೆ ಹದಿನೈದು ಕಂಬಗಳು ಬರುತ್ತೆ ನೋಡಿ ಈ ರೀತಿಯಾಗಿ ಆರ್ಚ್ಗಳು ಬರುತ್ತೆ ಒಂದೇ ಸಮನಾಗಿ ಎಲ್ಲ ಆರ್ಚ್ಗಳು ಸೊ ಇವಾಗ ನಾವು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ತರ್ಡ್ ಸ್ಟೆಪ್ಪು ನೋಡಿ ಡಾರ್ಕ್ ಬ್ಲೂ ಇದು ಟೂ ಏನು ಎರಡೂ ಕಲ್ಲರು ಬಂದು ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಇದೆ ಆ್ಯಂಡ್ ಫೈನಲ್ ಫಿನಿಷಿಂಗ್ ಲುಕ್ ಸೂಪರಾಗಿ ಬಂದಿತ್ತು ಡಾರ್ಕ್ ಆ್ಯಂಡ್ ಲೈಟ್ ಕಾಲರ್ ಕಾಂಬಿನೇಷನ್ಗೆ ಇವಾಗ ನೋಡಿ ನಾನು ಡೈರೆಕ್ಟಾಗಿ ಸೀರೆಗೆ ಗಂಟು ಇಲ್ಲ ಸೆಕೆಂಡ್ ಸ್ಟೆಪ್ದು ಸ್ಟಾರ್ಟಿಂಗ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಈ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮೇಲೆ ಗಂಟು ಹಾಕ್ಕೊಂಬಿಡಿ ಇವಾಗ ನೀವು ಸೀರೆಗೆ ಗಂಟು ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಸೊ ನೀವು ಆ ಲಾಕ್ ಮೇಲೆ ಈ ರೀತಿ ಗಂಟು ಹಾಕ್ಕೊಂಡು ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಆನಂತರ ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಬರುತ್ತೆ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಇವಾಗ ಆರ್ಚ್ ನಾನಿವಾಗ ನೋಡಿ ಸಿಲ್ಲು ಡಬಲ್ ಕ್ರೊಷೇಟೆ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು ನಾವೇನು ಲೈನ್ ಇದೆಯಲ್ಲ ಬೇಸ್ ಲೈನ್ ಆದಮೇಲೆ ಕಂಬ ಮಾಡಿರ್ತೀವಲ್ಲ ಆ ಎರಡರ ಮಧ್ಯಕ್ಕೆ ಒಂದು ಕಂಬನ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಬೇಸ್ ಬೇಸ್ಲೈನಿಂದನೇ ಶುರು ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆಟ್ ಮಾಡಿ ಎರಡು ಚೈನ್ ಹಾಕ್ಬಿಟ್ಟು ಆ ಕಂಬದೊಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಪಿಕೋ ಇದು ಬಂದು ಹಾಫ್ ಪಿಕೋ ಟೈಪ್ ಅಲ್ಲಿ ಬರುತ್ತೆ ನಾವು ಪಿಕೋ ಮಾಡುವಾಗ ಮುಂಚೆ ಮೂರು ಚೈನ್ ಹಾಕಿ ಪಿಕೋ ಮಾಡ್ಕೋತಾ ಇದ್ವಿ ಬಟ್ ಇಲ್ಲಿ ನಾನು ಎರಡೇ ಚೈನ್ ಹಾಕಿ ಆಫ್ ಪಿಕೋ ಟೈಪಲ್ಲಿ ಇದೊಂಥರ ತುಂಬ ಸಿಂಪಲ್ ಆಗಿ ತುಂಬ ಸಣ್ಣ ಸಣ್ಣದಾಗ ಕಾಣಿಸುತ್ತೆ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎರಡೇ ಚೈನ್ ಒಂದು ಕಂಬ ಹಾಕಿ ಎರಡು ಚೈನ್ ಹಾಕಿ ಆ ಕಂಬದ ಮೇಲ್ಗಡೆಗೆ ಅಥವಾ ಕಂಬದ ಒಳಗಡೆಗೆ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ನಾನಿಲ್ಲಿ ನೋಡಿ ನೀವು ಕಂಬದ ಮೇಲೆ ಚೈನ್ಗಳು ಕಾಣಿಸ್ತಾ ಇರುತ್ತೆ ಆ ಚೈನ್ಗೆ ನಾವು ಮಾಡ್ಕೊಳ್ಬೋದು ಬಟ್ ನಾನು ಆ ರೀತಿ ಮಾಡ್ತಾ ಇಲ್ಲ ಕಂಬದ ಮಧ್ಯಕ್ಕೆ ಮಾಡ್ತೀನಿ ಎರಡು ಕಂಬಗಳ ಮಧ್ಯಕ್ಕೆ ನಾನು ಇಲ್ಲಿ ಒಂದು ಕಂಬನ ಮಾಡ್ಕೊಳ್ತೀನಿ ಅದೇ ರೀತಿ ಎರಡು ಕಂಬದ ಮಧ್ಯಕ್ಕೆ ಒಂದು ಕಂಬ ಎರಡು ಕಂಬದ ಮಧ್ಯಕ್ಕೆ ಒಂದು ಕಂಬ ಈ ರೀತಿ ಬರಬೇಕು ನಮಗೆ ಕಂಬ ಮಾಡಬೇಕು ಎರಡು ಚೈನ್ ಹಾಕಬೇಕು ಪಿಕೋ ಮಾಡಬೇಕು ಸೊ ಈ ರೀತಿ ನಾವು ಫುಲ್ಲು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಎರಡು ಕಂಬದ ಮಧ್ಯಕ್ಕೆ ಮಾಡ್ಕೊಂಡು ಬರಬೇಕು ನೋಡಿ ಕಂಪ್ಲೀಟ್ ಆಗಿದೆ ಆರ್ಚು ಇವಾಗ ನಾವು ಫೈ ಚೈನ್ ಗ್ಯಾಪ್ ಲಾಕ್ ಏನಿರುತ್ತಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿಬಿಟ್ಟು ಫೈ ಚೈನ್ ಗ್ಯಾಪ್ ಕೆಳಗಡೆಗೆ ಫೈ ಚೈನ್ ಹಾಕ್ಕೊಂಡ್ರೆ ನಿಮಗೆ ತುಂಬ ಸಿಂಪಲ್ ಇದು ಆರ್ಚು ಪಿಕೋ ಮಾಡ್ಕೊಳ್ಳೋದು ಅಷ್ಟೇ ಜಸ್ಟ್ ನಾನು ಬೇಸ್ ಲೈನಲ್ಲಿ ಸ್ಮಾಲ್ ಬಿಡ್ಸನ್ನ ಯೂಸ್ ಮಾಡಿ ಮಾಡ್ಕೊಂಡಿರೋ ಅಂಥದ್ದು ಒಂಥರ ಡಿಫ್ರೆಂಟ್ ಡಿಸೈನ್ ಅಂದರೆ ಹೊಸ್ದಾಗಿ ನ್ಯೂ ಏನಾದರೂ ಡಿಸೈನ್ ಟ್ರೈ ಮಾಡಬೇಕಂದ್ರೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಅದು ಯು ಶೇಪಲ್ಲಿ ತುಂಬಾ ಒಂಥರ ಹಾರ್ಚ್ ಕೂಡ ನೋಡಿ ಫೈನಲ್ ಆಗಿ ಎಲ್ಲ ಹಾರ್ಚ್ಗಳು ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಆ ಕಲರ್ ಕಾಂಬಿನೇಷನ್ಗೆ ಆ ಸ್ಮಾಲ್ ಬೀಡ್ ಯೂಸ್ ಮಾಡಿರೋದಕ್ಕೆ ಆ್ಯಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾರ್ಚ್ಗಳಂತೂ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ ನಾನು ಸ್ಕೈ ಬ್ಲೂ ಕಲರ್ ಥ್ರೆಡ್ ಇಂದ ಕುಚ್ಚುನ ಕಟ್ಕೊಂಡಿದ್ದೀನಿ ಒಂದೇ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಆ್ಯಂಡ್ ನೂರ ಎಂಬತ್ತೇಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನೂರ ಎಂಬತ್ತೇಳೆ ಅಂದರೆ ನಿಮಗೆ ಡಬಲ್ ಮಾಡಿದಾಗ ಮುನ್ನೂರ ಅರವತ್ತೇಳೆ ಬರುತ್ತೆ ಥ್ರೆಡ್ಡು ಸೊ ತುಂಬ ದಪ್ಪನಾಗಿ ಪುಟ್ಟದಾಗಿ ಬರುತ್ತೆ ಆ್ಯಂಡ್ ಆರ್ಚ್ ಲೆವೆಲ್ಗೆ ನಾನು ಆರ್ಚ್ದೇನು ಲೆವೆಲ್ ಇದೆ ಅಷ್ಟೇ ಲೆಂತಿಗೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಸೊ ಫೈನಲ್ ಲುಕ್ ನಿಮಗೆ ಈ ರೀತಿ ಬರುತ್ತೆ ಸಿಂಪಲ್ಲಾಗಿ ಬೀಡ್ಸ್ಗಳು ಜಾಸ್ತಿ ಬೇಡ ನಮಗೆ ಅಂತ ಅನ್ನೋರಿಗೆ ನೀವು ಈ ರೀತಿಯಾಗಿ ಮಾಡ್ಕೊಡ್ಬೋದು ಇದು ಅನ್ಸಲ್ಲ ಸಿಂಪಲ್ ಸಿಂಪಲ್ಲಾಗಿ ಹೆಲಿಗೆಂಟ್ ಆಗಿರುತ್ತೆ ಡಿಸೈನು ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಮೊದಲನಿಗೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು